ಬೈಎಲೆಕ್ಷನ್ ಕುರುಕ್ಷೇತ್ರ. ಯಲ್ಲಾಪುರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಅಬ್ಬರದ ಮತಬೇಟೆ ಆಡ್ತಾ ಇದ್ರೆ ಜೆಡಿಎಸ್ ಅಭ್ಯರ್ಥಿ ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಹೇಳ್ಕೊಳ್ಳುವಂತಹ ಅಸ್ತಿತ್ವ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದು ಸಾಬೀತಾಗಿತ್ತು. ಕಾಂಗ್ರೆಸ್ ಬಿಜೆಪಿಯ ಜಿದ್ದಾಜಿದ್ದಿನ ಕಣದಲ್ಲಿ ದಳ ಅಭ್ಯರ್ಥಿ ಕೇವಲ 5,000 ಓಟು ಪಡೆದಿದ್ರು. ಈ ಬಾರಿ ಚೈತ್ರಾಗೌಡ ಜೆಡಿಎಸ್ನಿಂದ ಕಣಕ್ಕಿಳಿದಿದ್ದು ಅಬ್ಬರದ ಪ್ರಚಾರ ಮಾಡೋದಕ್ಕೆ ಕಾರ್ಯಕರ್ತರೇ ಇಲ್ಲದಂತಾಗಿದೆ. ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ ಬೀಳಲಿದ್ದು ಇಷ್ಟು ದಿನವಾದರೂ ಯಾವೊಬ್ಬ ಪ್ರಮುಖ ನಾಯಕರು ಈ ಕ್ಷೇತ್ರದತ್ತ ಮುಖ ಮಾಡಿಲ್ಲ. ಕೇಳಿದಾಗಲೆಲ್ಲ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರಚಾರಕ್ಕೆ ಬರ್ತೀನಿ ಅನ್ನೋ ತಾಜಾ ಉತ್ತರವನ್ನೇ ಕೊಟ್ಟಿದ್ದಾರಂತೆ. ಪಕ್ಷದ ನಾಯಕರೂ ಇಲ್ಲ, ಇತ್ತ ಕಾರ್ಯಕರ್ತರೂ ಇಲ್ಲದೆ ಜೆಡಿಎಸ್ ಅಭ್ಯರ್ಥಿ ಒಂಟಿಯಾಗಿದ್ದಾರೆ. ಅಲ್ಲ, ಬರ್ಬೇಕಂತಾನೆ ಅವ್ರಿಗೂ ಮನಸ್ಸಲ್ಲಿತ್ತು, ಆದ್ರೆ ಸಮಯದ ಅಭಾವದಿಂದ ಈ ತರ ಇದಾಗಿದೆ. ಒಂದು 10 ದಿವಸದಲ್ಲಿ ಈ ತರ ಎಲ್ಲ ಇದಾಯ್ತು, ಹಾಗಾಗಿ ಬರ್ಲಿಕ್ಕೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಬಂದೇ ಬರ್ತಾರೆ. ಇಲ್ಲ, ಆ ತರ ಏನು ಕಾರಣ ಏನಿಲ್ಲ, ಬರ್ತಾರೆ. ಸಮಯದ ಅಭಾವ. ಅಲ್ಲ, ಬರ್ಬೇಕು. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದರ್ಶನ್, ಒಂದ್ ಕಡೆ ಈಗಾಗಲೇ ಎಲ್ಲಾ ಕಡೆಗಳಲ್ಲೂ ಸಾಕಷ್ಟು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪ್ರಚಾರಕ್ಕೆ ಹೋಗಿದ್ದಾರೆ. ಆದ್ರೆ ಈಗ ಯಲ್ಲಾಪುರದ ಕತೆ ಏನು? ಏನಾದ್ರೂ ಬೇಜಾರು ಮಾಡ್ಕೊಂಡಿದಾರ ಅಭ್ಯರ್ಥಿ ಕಾರ್ಯಕರ್ತರು ಕೂಡ? ಯಾಕೆ ತುಂಬಾ ಇಳಿಮುಖ ಕಾಣಿಸೋದಕ್ಕೆ ಏನ್ ಕಾರಣ? ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಪ್ರಯತ್ನಿಸೋಣ.